ಸುಪ್ರಭಾತ ಮತ್ತು ವಂದನೆಗಳು ತಮಗೆಲ್ಲ. ನಾವು ಮತ್ತೆ ಸ್ವಲ್ಪ ಕ್ಷಣಗಳ ಕಾಲ ಭಗವಂತನ ಸಾವಿರ ನಾಮಗಳ ಅತ್ತ ಕಣ್ಣು ಹರಿಸೋಣ. ನಾವು ಈ ಮೊದಲು ಯಜ್ವ ಅನ್ನುವ ನಾಮವನ್ನು ನೋಡಿದ್ದೇವೆ. ಯಜ್ವ ಅಂದರೆ ಯಜ್ಞ ಮಾಡುವವನು. ನಾವೊಂದು ಯಜ್ಞ ಮಾಡಿಸ್ತೀವಿ, ಅವಾಗ ನಾವೇ ಯಜ್ವ ಆಗ್ತೇವೆ. ಆದರೆ ವಿಷ್ಣು ಸಹಸ್ರನಾಮ ಹೇಳುತ್ತೆ, ಯಜ್ಞ ಮಾಡುವವನು ಒಳ ಕೂತು ಯಜ್ಞ ಮಾಡುವವನು ಅವನೇ, ಯಜ್ಞ ಸ್ವೀಕಾರ ಮಾಡುವವನು ಅವನೇ. ಅದರ ಜೊತೆಗೆ ಯಜ್ಞಾಂಗ ಯಜ್ಞ ಸಾಧನ ಅಂದರೆ ಒಂದು ಪೂಜೆ. ಯಜ್ಞ ಅಂದರೆ ಪೂಜೆ, ಹೋಮವೇ ಆಗಬೇಕಾಗಿಲ್ಲ. ಅಗ್ನಿಯಲ್ಲಿ ಮಾಡತಕ್ಕಂಥ ಪೂಜೆ ಯಜ್ಞ, ಅಥವಾ ನಾವು ಮನಸ್ಸಲ್ಲಿ ಮಾಡತಕ್ಕಂಥ ಪೂಜೆ ಯಜ್ಞ, ಅಥವಾ ಯಾವುದು ಒಂದು ಫೋಟೋ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ನಾವು ಅದರ ಮುಂದೆ ಕೂತು ಮಾಡ್ತಕ್ಕಂಥ ಧ್ಯಾನವೋ ಪ್ರಾರ್ಥನೆಯೋ, ಅದೆಲ್ಲವೂ ಯಜ್ಞವೇ. ಯಾಕೆಂದರೆ ಸಂಸ್ಕೃತದಲ್ಲಿ ಯಜ್ಞ ಅಂದರೆ ದೇವಪೂಜೆ ಅಂತ ಅರ್ಥ. ಅದರಲ್ಲಿ ಎಲ್ಲವೂ ಭಗವಂತನೇ ಅಂತ ಅಂದ್ಬಿಡ್ತಾರೆ. ಎದುರಿನಲ್ಲಿ ಒಂದು ಪ್ರತಿಮೆ ಇದೆ, ಅದರೊಳಗೆ ಭಗವಂತ ಇದ್ದಾನೆ. ನಾನು ಅದನ್ನು ಪೂಜೆ ಮಾಡ್ತಾ ಇದ್ದೇನೆ, ನನ್ನೊಳಗೂ ಭಗವಂತ ಇದ್ದಾನೆ. ಹಾಗಾದರೆ ಪೂಜಿಸಲು ಪಡುವವನೂ ಅವನೇ, ಪೂಜಿಸುವವನೂ ಅವನೇ. ಅಷ್ಟೇ ಅಲ್ಲ, ಯಜ್ಞಾಂಗ ಅಂತ ನಾನು ಪೂಜೆಗೆ ಅಂತ ಒಂದಿಷ್ಟು ಹೂವು ಹಣ್ಣು ತಂದಿರ್ತೀನಿ, ತುಳಸಿ ಅರ್ಚನೆಗೆ ತಂದಿರ್ತೀನಿ, ಆಮೇಲೆ ಅರ್ಘ್ಯ ಕೊಡಲಿಕ್ಕೆ ಅಭಿಷೇಕ ಮಾಡಲಿಕ್ಕೆ ಅಂತ ಪಾತ್ರೆ ಪರಡಿ ನೀರು ಎಲ್ಲ ತಂದಿರ್ತೀನಿ. ಇವೆಲ್ಲ ಯಜ್ಞದ ಅಂಗಗಳು, ಸಲಕರಣೆಗಳು. ಆ ಅಂಗಗಳ ಒಳಗೂ ಇರುವವನವನೇ. ಅದರಿಂದ ನಾನು ತುಳಸಿ ದಳದಿಂದ ನಿನ್ನನ್ನು ಪೂಜೆ ಮಾಡ್ತೇನೆ ಅಂದರೆ ನನ್ನೊಳಗೂ ಇರೋದು ನೀನೇ, ತುಳಸಿ ದಳದಲ್ಲಿರುವವನು ನೀನೇ, ಪೂಜಿಸಲ್ಪ ವಿಗ್ರಹದೊಳಗೂ ಇರುವವನು ನೀನೇ. ಅಂದರೆ ನಿನ್ನನ್ನು ನಿನ್ನಿಂದ ಪೂಜೆ ಮಾಡೋದು, ನಿನ್ನ ಪೂಜೆಯನ್ನು ನೀನೇ ಮಾಡೋದು. ಯಾವುದರಿಂದ? ಆ ಸಲಕರಣೆಗಳಲ್ಲಿ ಇರತಕ್ಕಂಥ ನೀನು ರೂಪಗಳಿಂದಲೇ. ನಿನ್ನ ಒಂದು ರೂಪ ಪೂಜೆ ಮಾಡುತ್ತೆ, ಒಂದು ರೂಪ ಸಲಕರಣೆಯಲ್ಲಿ ತುಂಬಿರುತ್ತೆ, ಒಂದು ರೂಪ ಪೂಜೆಯನ್ನು ಸ್ವೀಕಾರ ಮಾಡುತ್ತೆ. ಹಾಗೆಯೇ ಅಲ್ಲದೆ ಯಜ್ಞಾಂಗ ಅಂದರೆ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ದರ್ಭೆ, ಸಮಿಧೆ, ಹವಿಸು ಇವೆಲ್ಲ ಹೇಳ್ತಾರಲ್ಲ, ಇದನ್ನು ಯಜ್ಞವರಾಹ ಅಂತ ಭಗವಂತನ ಒಂದು ರೂಪಕ್ಕೆ ಹೆಸರು ಕೂಡ ಇದೆ. ಭಗವಂತನ ಯಜ್ಞನಾಮಕರಾದ ರೂಪ ತನ್ನ ದೇಹದ ರೋಮಕೂಪಗಳಿಂದ ಯಜ್ಞದ ಸಾಧನಗಳಿಂದೆಲ್ಲ ಸೃಷ್ಟಿ ಮಾಡಿತು ಅಂತ. ಆದ್ದರಿಂದ ಅವನ ದೇಹ ಶರೀರದ ಭಾಗ ಮೂಲೆ ಮೂಲೆಗಳಿಂದ ಯಜ್ಞಾಂಗಗಳು ಸೃಷ್ಟಿ ಮಾಡಿದವ, ಯಜ್ಞದ ಅಂಗಗಳಲ್ಲಿ ತುಂಬಿರುವವ, ಯಜ್ಞದ ಸಲಕರಣೆ ತಾನಾಗೇ ತನ್ನ ಪೂಜೆಯನ್ನು ಸ್ವೀಕರಿಸುವವ. ಆದ್ದರಿಂದ ಭಗವಂತನನ್ನು ಯಜ್ಞಾಂಗ ಅನ್ನುವಂಥ ಒಂದು ಮಾತಿನಿಂದ ಸಹಸ್ರನಾಮ ಕರೆಯುತ್ತೆ. ಅಲ್ಲಿಗೆ ಮುಗಿಲಿಲ್ಲ ನೋಡಿ. ಯಜ್ಞ, ಯಜ್ಞಪತಿ, ಯಜ್ವ, ಯಜ್ಞಾಂಗ, ಆಮೇಲೆ ಯಜ್ಞವಾಹನ ಅಂತ. ಯಜ್ಞವಾಹನ ಅಂತಂದರೆ ಯಜ್ಞದ ಎಲ್ಲ ಕ್ರಿಯೆಗಳ ನಿರ್ವಾಹಕ. ನಾವು ಮಾಡ್ತೇವೆ ಅಂತ ನಾವು ಕೈ ಮಾಡಿದ್ದು ಆಗದೆ ಹೋಗ್ಬೋದಲ್ಲ. ಪೂಜೆಗೆ ಅಂತ ಕೂತು ಅಲ್ಲೇ ಉಸಿರುಗಟ್ಟಿ ಸಾಯ್ಬೋದು, ಅಥವಾ ಇನ್ನೇನೋ ತೊಂದರೆಯಾಗಿ ಪೂಜೆ ಮಾಡಲಿಕ್ಕೆ ಆಗದೆ ಹೋಗ್ಬೋದು. ಅಂದರೆ ಯಜ್ಞವನ್ನು ಪ್ರಾರಂಭ ಮಾಡಿ ಕೊನೆ ತನಕ ಅದರ ನಿರ್ವಾಹಕ ಯಾರು ಅಂತಂದರೆ ಅದು ನೀನೇ ಮಾಡಿಸ್ಕೋಬೇಕಪ್ಪ, ನಾನು ಮಾಡ್ತೇನೆ ಅಂತ ನನಗೆ ಧೈರ್ಯ ಇಲ್ಲ ಅಂತ. ಹೀಗೆ ಒಂದು ಯಜ್ಞ ಶಬ್ದವನ್ನು ಒಂದೇ ಇಟ್ಟುಕೊಂಡು ಭಗವಂತನನ್ನು ಬೇರೆ ಬೇರೆ ಮುಖದಿಂದ ಅನುಸಂಧಾನ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ಮಧ್ಯದಲ್ಲಿ ನಾವಿದ್ದೇವೆ. ಈಗ ಒಂದು ಪುಟ್ಟ ವಿರಾಮ, ಅನಂತರ ಮತ್ತೆ ವಿಷ್ಣು ಸಹಸ್ರನಾಮಕ್ಕೆ ಬರೋಣ. ಅಲ್ಲಿ ತನಕ ಒಂದು ಪುಟ್ಟ ವಿರಾಮ.